ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಗಳಲ್ಲಿ ಗ್ರಾಸರಿ ತಂದಾಗ, ತರಕಾರಿ ತಂದಾಗ ಅದರ ಮುಖಾಂತರ ಬಂದಂಥ ಬಾಕ್ಸ್ ಕವರ್ಸ್ ಹೇಗೆ ನಾವು ರೀಸೈಕಲ್ ಮಾಡ್ಕೋಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನೊಂದು ಈ ಗ್ರಾಸರಿ ತಂದಾಗ ಚಿಕ್ಕ ಚಿಕ್ಕದಾಗಿರೋ ಐಟಮ್ಸು, ಉಳಿದೋಗಿರೋ ಐಟಮ್ಸ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಇಟ್ಕೊತಿದ್ದೆ. ಆ ಬ್ಯಾಸ್ಕೆಟ್ಗೆ ನಾವು 300 200 ಈ ಥರ ಪೇ ಮಾಡಿಬಿಟ್ಟು ಅದನ್ನ ತೊಗೊತೀವಿ. ಅದರ ಬದಲಿಗೆ ನನಗೆ ಈ ಹೈರ್ ತೊಗೊಂಡಾಗ ಬಾಕ್ಸಸ್ ಬಂದಿರುತ್ತೆ. ಆ ಬಾಕ್ಸಸ್ನ ನಾನು ಈ ರೀತಿ ಇಟ್ಕೊಂಡು ಅದಕ್ಕೆ ಕೆಳಗಡೆ ನೀಟಾಗಿ ಕಾಣೋ ಹಾಗೆ, ನಮ್ಮ ಮನೆಗಳಲ್ಲಿ ಯಾವಾಗೂ ನ್ಯೂಸ್ ಪೇಪರ್ಸ್ ಹಾಕ್ಸ್ಕೊತಾ ಇರ್ತೀವಿ, ಹಾಗಾಗಿ ಅದೇ ನ್ಯೂಸ್ ಪೇಪರನ್ನು ನಾನು ಇಟ್ಕೊಂಡು ಅದಕ್ಕೆ ನೀಟಾಗಿ ಅದಕ್ಕೆ ಒಳಗಡೆ ಹಾಕ್ಕೋತೀನಿ. ಹಾಗಾಗಿ ಅದಕ್ಕೆ ನೀಟಾಗಿ ನಾನು ಮಡಚ್ಕೊಂಡು ಅದನ್ನು ಒಳಗಡೆ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿರೋ ಹೆಂಗಸರು ಈ ರೀತಿ ಮಾಡ್ಕೊಳೋದ್ರಿಂದ ಎಷ್ಟೋ ನಮಗೆ ಖರ್ಚುಗಳು ಕಡಿಮೆ ಆಗುತ್ತದೆ. ಮನೆಯ ಏಳಿಗೆ ಆಗೋದರಲ್ಲಿ ಈ ಕೆಲಸಗಳು ಸಹ ನಮಗೆ ಸಹಕಾರಿಯಾಗುತ್ತದೆ. ನಾವು ಈ ರೀತಿ ಎಲ್ಲ ಪೇಪರ್ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ಮೇಲೆ ನನ್ನ ಹತ್ರ ಇರುವಂತಹ ಸ್ವಲ್ಪ ಗ್ರಾಸರಿ ಉಳಿದಿರುತ್ತಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಾವು ಒಂದು ಬಾಕ್ಸಸ್ನೇ ತೊಗೊಂಡು ಹಾಕ್ಕೋಬೇಕು ಅನ್ನೋದ್ರಲ್ಲಿ ಏನಿಲ್ಲ, ನಮಗೆ ಬಂದಂತಹ ನಮಗೆ ಸಿಗುವಂತಹದ್ರಲ್ಲೇ ನಾವು ನೀಟಾಗಿ ಹೇಗೆ ಇಟ್ಕೋಬೋದು ಅಂತ ಈ ಒಂದು ಬಾಕ್ಸನ್ನು ಇಟ್ಕೊಂಡು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಈಗೆಲ್ಲ ಇಟ್ಕೊಂಡು ಇದನ್ನು ನಾನು ಒಂದು ನನ್ನ ಕಿಚನಲ್ಲಿ ಇರೋವಂಥ ಒಂದು ಕ್ಯಾಬಿನೆಟ್ಸಲ್ಲಿ ಈ ರೀತಿಯಾಗಿ ನಾನು ಜೋಡಿಸ್ಕೊತೀನಿ. ಹಾಗೆ ನನಗೆ ಬೇಕಾದಾಗ ಅದನ್ನು ತಗೊಂಡು ನನಗೇನು ಬೇಕೋ ಅಂದರೆ ಪೆಪ್ಪರ್ ಪೌಡರ್ ಆಗಿರ್ಬೋದು, ಇಲ್ಲ ಸಾಂಬಾರ್ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಈಗ ನನಗೆ ಬೇಕಾದಾಗ ಆ ಬಾಕ್ಸ್ ಮಾತ್ರ ತೊಗೋಬೋದು. ಇಲ್ಲ ಅಂತಂದರೆ ಅದು ನಮಗೆ ಎಲ್ಲಂದರೆ ಅಲ್ಲೇ ಇಟ್ಬಿಡ್ತೀವಿ, ಕ್ಯಾಬಿನೆಟ್ಸ್ ಎಲ್ಲ ಆಡ್ಕೊಂಬಿಡುತ್ತೆ. ಹಂಗಾಗಿ ನಾನು ಈ ರೀತಿ ನೀಟಾಗಿ ಆರ್ಗನೈಸೇಷನ್ ಆಗುತ್ತೆ, ಬಾಕ್ಸ್ನ ತೊಗೊಂಡು ನೀಟಾಗಿ ಯೂಸ್ ಮಾಡ್ಕೊಂಡು ಅಲ್ಲೇ ಇಟ್ಬಿಡ್ಬೋದು. ಹಾಗೆ ನಾನು ನಮ್ಮ ಮನೆಗೆ ತರಕಾರಿ ತರ್ತೀವಿ, ತರಕಾರಿ ತಂದಾಗ ಈ ರೀತಿ ನಮಗೆ ಕವರ್ ಬರ್ತಾ ಇರುತ್ತೆ. ಈರುಳ್ಳಿ ತಂದಾಗ ಆಗಿರ್ಬೋದು ಮತ್ತು ತರಕಾರಿಗಳು ಏನೇನು ತಂದಾಗ ಈ ರೀತಿ ನಮಗೆ ಕವರ್ಸ್ ಬರ್ತಾ ಇರುತ್ತೆ. ಆ ಕವರ್ಸನ್ನು ನಾನು ಏನು ಮಾಡ್ತೀನಿ ಅಂದರೆ, ಮೊದಲು ತರಕಾರಿಗಳನ್ನೆಲ್ಲ ಕವರಿಂದ ತೆಗೆದಾದ್ಮೇಲೆ ಆ ಕವರ್ಸ್ನ ನಾನು ಅಂದರೆ ಈಗ ಗ್ರಾಸರಿ ತಂದಾಗೂ ಆಗಿರ್ಬೋದು, ಈ ಸಾಲ್ಟ್ ಪಾಕೆಟ್ಸ್ ಬರುತ್ತೆ ಮತ್ತು ಕಡಲೆ ಬೀಜ, ಕಡಲೆಪಪ್ಪು ಈ ರೀತಿ ಗ್ರಾಸರಿ ತಂದಾಗೂ ಸಹ ಬರುತ್ತೆ. ನಾನು ಅದನ್ನು ಎಲ್ಲ ಕಟ್ ಮಾಡಿಟ್ಕೊಂಡು ಗ್ರಾಸರಿ ಎಲ್ಲ ಫಿಲ್ ಆದಮೇಲೆ ಅದನ್ನು ಒಂದು ಡಿವೈಡ್ ಮಾಡಿ ಇಟ್ಕೊತೀನಿ. ಎಲ್ಲ ಮಡ್ಚಿಟ್ಕೊಂಡು ಆದಮೇಲೆ ನನಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನನಗೆ ಯೂಸ್ ಆಗೋಂಗೆ ಉಳಿದಿದ್ದನ್ನೆಲ್ಲ ಈ ರೀತಿ ಮಡಚಿ ನಾನು ಎತ್ತಿಟ್ಕೊತೀನಿ. ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತೆ ನಾವು ಅದೇ ಕವರ್ಸಿಂದ ಇನ್ನೂ ರೀಸೈಕಲ್ ಮಾಡಬಹುದು. ಅಂದರೆ ನಮಗೆ ಈ ಕಸ ಹಾಕಬೇಕಾಗುತ್ತೆ, ಅಂದರೆ ವೆಟ್ ಕಸ ಆಗಿರ್ಬೋದು, ಡ್ರೈ ಕಸ ಆಗಿರ್ಬೋದು, ಇದನ್ನು ನಾವು ಡಿವೈಡ್ ಮಾಡಿಕೊಂಡು ಕಸನ ತುಂಬಿಸ್ಕೊಬೇಕಾಗುತ್ತೆ. ಅದನ್ನು ಅದಕ್ಕೂ ಸಹ ನಾವು ಕವರ್ಸ್ನ ಬೇರೆ ಕವರ್ಸ್ ತಂದು ಮಾರ್ಕೆಟಲ್ಲಿ ಹೋಗಿ ಅದಕ್ಕೆ ಅಂತ ದುಡ್ಡು ಕೊಟ್ಟು ತೊಗೊಂಬರೋ ಬದಲಿಗೆ ಇದನ್ನು ನಾವು ರೀಸೈಕಲ್ ಮಾಡಿಕೊಂಡ್ರೆ ನಮಗೂ ಸಹ ಯೂಸ್ ಆಗುತ್ತೆ. ಮತ್ತು ಇದನ್ನು ಅಷ್ಟೇ, ಮತ್ತು ಅದೇ ಕವರ್ಸಲ್ಲಿ ಆ ತರಕಾರಿನ ತುಂಬಿಸಿ ಇಟ್ಟು ಫ್ರಿಡ್ಜಲ್ಲಿ ಇಡೋದ್ರಿಂದ ಸಹ ನಮಗೆ ಫ್ರೆಶ್ ಆಗೇ ಇರುತ್ತೆ ತರಕಾರಿಗಳು.
ನಾನು ಈಗ ಅಂದರೆ ಮುದ್ದೆ ಮಾಡಿರ್ಬೋದು, ಸಾಂಬಾರಲ್ಲಾಗಿರುವಂತಹ ಒಂದು ತರಕಾರಿ ಸಿಪ್ಪೆಗಳನ್ನ, ಈ ಬಿಸಿ ಬೇಯಿಸಿರೋವಂತಹ ಪದಾರ್ಥಗಳಿರುತ್ತಲ್ವ, ಅದಕ್ಕೆ ಒಂದು ಈ ರೀತಿ ನಾನೊಂದು ಕವರ್ ಹಾಕಿಬಿಟ್ಟು ನಾನು ಒಂದು ಸೈಡಲ್ಲಿ ಈಗ ಇಟ್ಕೊತೀನಿ. ಇನ್ನು ಉಳಿದಿದ್ದು ಅಂದರೆ ಸೊಪ್ಪು ಕೊಯ್ದಿರ್ಬೋದು, ಆಮೇಲೆ ಕೊತ್ತಂಬರಿ ಬಿಡಿಸಿರೋ ಬೇರುಗಳಾಗಿರ್ಬೋದು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಈ ರೀತಿ ಕೊಯ್ದಿರೋದನ್ನ ನಾನು ಇನ್ನೊಂದು ಕವರ್ಗೆ ಹಾಕಿಬಿಟ್ಟು ನಾನು ಈ ರೀತಿ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕವರಲ್ಲಿ ಡ್ರೈ ಕಸ, ಅಂದರೆ ನಾವು ಮನೆ ಕಸ ಗುಡಿಸಿರ್ಬಹುದು, ಆಮೇಲಿಂದ ಹಾಲು ಪಾಕೆಟ್ಸ್ ಆಗಿರ್ಬೋದು, ಮತ್ತು ಇನ್ನೇನಕ್ಕಾದರೂ ಯೂಸ್ ಮಾಡಿರ್ತೀವಿ ಅಂದರೆ ಏನೋ ತಿಂಡಿಗಳು ತಂದಿರ್ತೀವಿ ಅದು ಹೆಣ್ಣು ಆಯಿಲ್ ಆಗಿರುತ್ತೆ, ಅಂಥದ್ದನ್ನು ನಾನು ಈ ಕವರ್ಗಾಕಿ ನನ್ನ ಒಂದು ಬಾಲ್ಕನಿಯಲ್ಲಿ ನಾನು ಇಟ್ಕೊತೀನಿ. ಹೀಗೆ ಮಾಡೋದ್ರಿಂದ ಸಹ ನನಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ಎಲ್ಲ ಇಟ್ಕೊಂಡಿರೋಂಥ ಕವರ್ಸ್ನ ನಾನು ಈ ರೀತಿ ನನ್ನ ಶಿಂಕ್ ಕೆಳಗಡೆ ಇರೋ ಒಂದು ಕ್ಯಾಬಿನೆಟ್ಸ್ ಕೆಳಗಡೆ ಇಟ್ಕೊತೀನಿ, ಅಂದರೆ ನಾನು ಯೂಸ್ ಮಾಡ್ತಾ ಇರ್ತೀನಿ, ಹಂಗಾಗಿ ನಾನು ಅಲ್ಲೇ ಜೋಡಿಸಿ ಇಟ್ಕೊಂಡಿರ್ತೀನಿ. ಹಾಗೆ ನಮ್ಮ ಮನೆಗಳಲ್ಲಿ ನಾವು ಎಷ್ಟೋ ಅಂದರೆ ಬಾಕ್ಸಸ್ ತರ್ತಾಯಿರ್ತೀವಿ, ಇದು ನೋಡಿ ನಾವು ಒಂದು ದಿನ ಊಟ ತರಿಸ್ಕೊಂಡಿರ್ತೀವಿ, ಆ ಊಟದ ಬಾಕ್ಸ್ನ ನಾವು ಹೇಗೆ ಯೂಸ್ ಮಾಡ್ಕೋಬೋದು ಅಂತಂದರೆ, ನಾನು ಇವಾಗ ನಮಗೆ ಈ ವಾಟರ್ ಬಾಟ್ಲು ಅಂದರೆ 5 ಲೀಟರ್ ಕ್ಯಾನ್ಸ್ ತರ್ತೀವಿ, ಅದಕ್ಕೆ ಕ್ಯಾಪ್ಸ್ ಬೇಕಾಗುತ್ತೆ, ಆ ಕ್ಯಾಪ್ಸ್ನ ನಾನು ಈ ರೀತಿ ಒಂದು ಚೆಲ್ಲ ಎಲ್ಲಂದರೆ ಅಲ್ಲಿ ಹಾಕೋ ಬದಲಿಗೆ ಅಲ್ಲಿ ಇಟ್ಕೋಣ ಅಂತ ಆ ರೀತಿ ಬಾಕ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಗಾರ್ಲಿಕ್ಕು ಈ ರೀತಿ ಏನೇ ತಂದಿರೋ ಬಾಕ್ಸ್ನ ಇವನ್ನೆಲ್ಲ ಹಾಕಿ ಎಸೆಯುವಂಥದ್ದು, ಮತ್ತು ಇದಕ್ಕೆ ನಾವು ಪ್ರತ್ಯೇಕವಾಗಿ ದುಡ್ಡು ಕೊಟ್ಟು ಬಾಕ್ಸಸ್ನ ತೊಗೊಬೇಕಾಗುತ್ತೆ, ಆ ದುಡ್ಡು ವೇಸ್ಟ್ ಆಗುತ್ತೆ, ವೇಸ್ಟ್ ಆಫ್ ಮೈ ಅಂತಂದ್ಬಿಟ್ಟು ನಾನು ಇದರಲ್ಲೇ ಯೂಸ್ ಮಾಡ್ಕೋಬೋದಲ್ಲ ಅಂತ ಈ ರೀತಿ ಹಾಕ್ಕೊಳ್ಳೋವಂಥದ್ದು. ಮತ್ತು ಈ ಇದು ನನಗೆ ಕೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಈ ಐಟಮ್ಸ್ ನಾನು ಈ ರೀತಿ ಅದರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಹನಿ ಡಾಬರ್ ಹನಿ ತೊಗೊಂಬಂದಾಗ ಗ್ಲಾಸ್ ಕಂಟೈನರ್ ಸಿಕ್ಕಿತ್ತು, ಈ ಕಂಟೈನರ್ನ ನಾನು ಸಾಲ್ಟ್ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಈ ರೀತಿ ನಮ್ಮ ಮನೆಗಳಲ್ಲಿ ಬರುವಂಥದನ್ನ ಹೇಗೆ ರೀಯೂಸ್ ಮಾಡ್ಕೋಬಹುದು ಅಂತಂದ್ಬಿಟ್ಟು ಈಗ ನೋಡ್ಬೋದು. ಹೀಗೆ ಸಣ್ಣ ಸಣ್ಣ ಬಾಕ್ಸುಗಳಲ್ಲಿ ಪುಡಿ ಚಿಕ್ಕ ಚಿಕ್ಕದಾಗಿರುವಂಥ ಐಟಮ್ಸ್ನೆಲ್ಲ ಹಾಕ್ಕೋಬೋದು. ಮತ್ತು ಇದು ನಮಗೆ ಮೆಣಸಿನ ಬೀಜ ಕೊನೆಯಲ್ಲಿ ಇದನ್ನು ಹಾಕ್ಬಿಟ್ಟು ನಾವು ಗಿಡ ಬೆಳೆಸ್ಕೊಂಡು ಬಾಲ್ಕನಿಯಲ್ಲಿ ಮೆಣಸಿನ್ಕಾಯಿ ತೊಗೋಬೋದು, ಚಿಕ್ಕ ಚಿಕ್ಕದ ಉಳಿದಿರೋ ಐಟಮ್ಸ್ನ ಈ ರೀತಿ ಹಾಕ್ಕೋಬೋದು. ಮತ್ತು ನಾನು ಇನ್ನೂ ಖಾಲಿ ಡಬ್ಬಗಳನ್ನೆಲ್ಲ ನಾನು ಈ ರೀತಿ ಒಂದು ಕವರ್ಗಾಗಿ ಕವರ್ಗೆ ಹಾಕಿ ಇಟ್ಕೋತೀನಿ, ಯಾಕಂದರೆ ಮತ್ತೆ ಏನೇನು ರೀಯೂಸ್ ಮಾಡ್ಬೋದು, ಇಲ್ಲ ಏನಾದರೂ ಊರುಗಳಿಗೆ ಹೋದಾಗ ಎತ್ಕೊಂಡು ಕೊಡ್ಬೋದು, ಇಲ್ಲ ಬಾಕ್ಸಸ್ಸಲ್ಲಿ ಯಾರಿಗಾದರೂ ಏನಾದರೂ ಕೊಟ್ಟಾಗ ಬಾಕ್ಸಸ್ ಹಾಕ್ಕೊಡ್ಬೋದು, ಸೊ ನಾನು ರೀಯೂಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಹಾಗೆ ಇಟ್ಕೊತೀನಿ ಇದನ್ನು. ಒಂದು ಕವರ್ಗೆಲ್ಲ ಹತ್ತುಂಬಿಸ್ಕೊಂಡು ನನಗೆ ಬೇಕಾಗಿರೋ ಟೈಮಲ್ಲಿ ಈ ಕವರ್ನ ಯೂಸ್ ಮಾಡ್ಕೊತೀನಿ. ಕವರ್ಗೆ ಹಾಕಿ ಕಳಿಸೋದ್ರಿಂದ ಅಂದರೆ ಬೇರೆ ಯಾರಾದರೂ ಬಂದಾಗ ಏನಾದರೂ ಕೇಳಿದಾಗ ಕವರ್ಗಳಲ್ಲಿ ಕೊಡೋದಕ್ಕಿಂತ ತಿಂಡಿ ಅದು ಇದು ಬಾಕ್ಸ್ಗಳಲ್ಲಿ ಹಾಕ್ಬೋದು, ಮತ್ತು ನಮಗೆ ಏನಾದರೂ ರೀಯೂಸ್ ಆಗ್ಬೋದು. ನಾನು ಹಾಗಾಗಿ ಇದನ್ನು ಹಾಕ್ಬಿಟ್ಟು ನಂದು ರೂಮ್ನ ಮೇಲೆ ಇಟ್ಕೋಬಿಡ್ತೀನಿ, ನಾನು ಬೇಕು ಅಂದಾಗ ನಾನು ಇದನ್ನು ರೀಯೂಸ್ ಮಾಡ್ಕೋತೀನಿ. ಇನ್ನು ಉಳಿದಿರೋಂಥದ್ದನ್ನ ಇದನ್ನು ನಾವು ರೀಯೂಸ್ ಮಾಡೋಕ್ಕಾಗಲ್ಲ, ರೀಸೈಕ್ಲಿಂಗ್ ಮಾಡ್ಕೋಬೇಕು. ಅಂದರೆ ಈ ಥರ ಕಂಫರ್ಟು ಮತ್ತು ಈ ಥರ ಪರ್ಫ್ಯೂಮ್ಸು ಮತ್ತು ಈ ರೀತಿ ಡೆಟಾಯಿಲ್ ಬಾಟಲ್ಸು ಈ ಥರ ಇರೋ ಅಂತ ಇದನ್ನು ನಾವೇನು ಮಾಡ್ಕೊಳಕ್ಕಾಗಲ್ಲ. ನಾನು ಈ ರೀತಿ ಒಂದು ಮೂಟೆಗೆ ಹಾಕಿ ಇಟ್ಕೋತೀನಿ ಇದನ್ನು. ಒಂದು 2-3 ಮೂಟೆ ಸೇರಿ ಈ ರೀತಿ ಅಕ್ಕಿಗೆ ಬಂದಿರೋವಂಥ ಚೀಲಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಮಾಡಿಕೊಂಡು ನಾನು ರೀಸೈಕಲ್ ಮಾಡಿಕೊಂಡಾಗ ಈ ಥರ ಒಂದು ಬಾಕ್ಸಸ್ನ ನಾವು ತೊಗೋಬೋದು. ಇದಕ್ಕೆ 200-300 ಪೇ ಮಾಡಬೇಕಾಗುತ್ತೆ, ಆದರೆ ನಮಗೆ ಈಸಿಯಾಗಿ ನಮಗೆ ಒಂದು ಬಾಕ್ಸ್ ಸಿಗುತ್ತೆ, ಅದನ್ನು ಎಸೆಯೋದ್ರಿಂದ ವೇಸ್ಟ್ ಆಗೋಬೋದಕ್ಕೆ ಒಂದು ಬಾಕ್ಸ್ ಸಿಗುತ್ತೆ. ಈ ರೀತಿಯೆಲ್ಲ ನಾವು ಮನಿ ಸೇವಿಂಗ್ಸ್ ಮಾಡ್ಕೋಬಹುದು. ಹಾಗೆ ಇವತ್ತಿನ ಟಿಪ್ಸ್ ಏನಂದರೆ, ಈರುಳ್ಳಿಯಲ್ಲಿ ಕ್ರಿಮಿನಾಶಕ ಗುಣವಿದೆ,
ಪ್ರತಿದಿನ ಒಂದು ಈರುಳ್ಳಿ ಸೇವಿಸಿದರೆ ಜಠರ ಮತ್ತು ಕರುಳಿಗೆ ಸಂಬಂಧಿಸಿದ ಅನೇಕ ರೋಗಗಳು ಗುಣಮುಖವಾಗುತ್ತದೆ.